ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ 77ನೇ ಸ್ವತಂತ್ರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆ ಹಾಗೂ ಪ್ರೀಪೇಯ್ಡ್ ಆಟೋ ಸಂಸ್ಥೆಯ ವತಿಯಿಂದ ಇಡೀ ಕರ್ನಾಟಕ ಜನತೆಯ ಹಾಗೂ ನಾಡಿನ ಜನತೆಗೆ 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೀನಿ. ಸಹ ಮಹಾತ್ಮ ಗಾಂಧಿ ಮತ್ತು ಎಲ್ಲ ಸಾಕಷ್ಟು ಜನ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಮತ್ತು ಪಟೇಲು ಥರ ಅನೇಕ ಜನ ಶ್ರಮಿಸಿದ್ದಾರೆ. ಆದರೆ ಇವತ್ತು ದಿವಸ ಏನಾಗ್ತಾಯಿದೆ ಅಂತೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಬರೀ ನಮ್ಮನ್ನು ಎಲ್ಲ ಕಿತ್ಕೊಂಡು ತಿಂದು ಮತ್ತು ಲೂಟಿ ಹೊಡೆ ಅಂತ ಜನಗಳು ಹೆಚ್ಚಿಗೆ ಆಗಿದ್ದಾರೆ. ಆವತ್ತು ದಿವಸ ಒಂದು ಜನಗಳಿಗೆ ಒಂದು ಗೌರವ, ಒಂದು ದೊಡ್ಡವರು ಚಿಕ್ಕವರು ಅನ್ನೋದೊಂದು ಗೌರವ ಅನ್ನೋದಿತ್ತು. ಇವತ್ತು ದಿವಸ ಏನಾಗಿದೆ ಅಂತ ಅದೆಲ್ಲ ನಶಿಸಿ ಹೋಗಿದೆ. ಮತ್ತು ಈಗ ಮೊದಲನಾಗೆ ನಾವು ನೋಡಿದಾಗ ಇದ್ದಂಥ ಬೆಂಗಳೂರಿಗೂ ಇವತ್ತಿರೋಂಥ ಬೆಂಗಳೂರಿಗೂ ಭಾರಿ ವ್ಯತ್ಯಾಸ ಇದೆ. ಸರ್, ನೀವು ಆಟೋ ಚಾಲಕರ ಪರವಾಗಿ ಸಂಘದ ನಾವು ಸುಮಾರು ನಾನು ಇವತ್ತು ದಿವಸ 40 ವರ್ಷದಿಂದ ಈ ಆಟೋರಿಕ್ಷಾ ಡಿಪಾರ್ಟ್ಮೆಂಟ್ನ ಬರಲಿ, ಯಾಕೆಂದ್ರೆ ನಾನು 70ನೇ ಸೀನಿಯರ್ ಡ್ರೈವರ್ ಆಗಿ 573ನೇ ಡ್ರೈವರ್ ನಾನು ಬೆಂಗಳೂರು ಸಿಟಿಲಿ. ಆವತ್ತಿಂದ ಇವತ್ತು ದಿವಸ ಇವತ್ತರೂ ಲೆಕ್ಕ ಹಾಕೋದ್ರೆ ಇವಾಗ 2.5 ಲಕ್ಷ ಜನ ಡ್ರೈವರ್ಸ್ಗಳಿದ್ದಾರೆ, 1.5 ಲಕ್ಷ ಆಟೋರಿಕ್ಷಾಗಳಿದೆ. ಆದರೆ ಸಮಸ್ಯೆಗಳನ್ನ ನಮ್ಮದು ಸಾಕಷ್ಟು ಇದೆ. ಸಮಸ್ಯೆಗಳನ್ನ ಎಲ್ಲ ಸರ್ಕಾರಗಳು ನಮ್ಮ ಮನವಿಗಳನ್ನ ಕೊಟ್ಟಿದ್ದೀವಿ, ಕೊನೆಗೆ ಹೋರಾಟಗಳು ಮಾಡಿದ್ದೀವಿ. ಡ್ರೈವರ್ಗಳಿಗೂ ಪಾಪ ಸಾಕಷ್ಟು ಸಮಸ್ಯೆಗಳಿದೆ. ಕೊರೋನಾ ಟೈಮ್ನಲ್ಲೂ ನಮ್ಮ ನೋವುಗಳನ್ನ ಅನುಭವಿಸಿದ್ದೀವಿ. ಆದರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಇವತ್ತು ದಿವಸ ಸರ್ಕಾರ ಏನು ಹೇಳ್ತಾ ಇದೆ, ನಾವು ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿಯವರು, ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವ್ರ ಮೇಲೆ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ಏನಂತಂದರೆ ಆಟೋರಿಕ್ಷಾ ಡ್ರೈವರ್ಸ್ಗಳಿಗೆ ಯಾವುದಾನ ಒಂದು ರೀತಿಯಲ್ಲಿ ಆಟೋ ಒಂದೇ ಅಂತಲ್ಲ, ಟ್ಯಾಕ್ಸಿಯವರು ಮತ್ತು ಲಾರಿ ಚಾಲಕರು ಎಲ್ಲರೂ ಇದ್ದಾರೆ. ಅದು ನಮ್ಮ ಆಟೋರಿಕ್ಷಾ ಡ್ರೈವರ್ಗಳು ದಿನ ಬೆಳಗ್ಗೆ ಆದರೆ ಇವತ್ತು ದಿವಸ ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಓಡಾಡಿಸಿ ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಪೊಲೀಸ್ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆಗಳಿರ್ಬೋದು, ಮತ್ತು ನಮಗೆ ಈ ಓಲಾ ಊಬರು ಇಂಥದಕ್ಕೆಲ್ಲ ಪರ್ಮಿಷನ್ ಕೊಟ್ಬಿಟ್ಟು ಇವರು ಇವತ್ತು ದಿವಸ ಅದನ್ನು ಸರಿ ಮಾಡೋಕ್ಕೆ ಹೋದರೆ ಭಾರಿ ಕಷ್ಟವೂ ಇದೆ. ಯಾಕೆಂದರೆ ಅವ್ರ ಕೋರ್ಟ್ಗಳಿದೆ, ಇದನ್ನು ಸರ್ಕಾರ ಗಮನ ಹರಿಸ್ತೀನಿ ಅಂತ ಹೇಳಿದೆ. ಈ ಸರ್ಕಾರ ಹಿಂದಿನ ಸರ್ಕಾರನೂ ಅದೇ ಹೇಳಿತ್ತು, ನಾವು ಗಮನ ಹರಿಸಿ ಅದರ ರ್ಯಾಪಿಡ್ ಇದು ಮಾಡಿದೆ. ಅವರು ಆವತ್ತು ದಿವಸ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಲೈಸೆನ್ಸ್ ಕೊಟ್ಬಿಟ್ಟು ಇವತ್ತು ದಿವಸ ಅದನ್ನು ಅನುಭವಿಸೋದಕ್ಕೆ ನಾವು ಈ ಸರ್ಕಾರದ ಮೇಲೆ ಕೈ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇದು ಇನ್ನು ನಮ್ಮ ಡ್ರೈವರ್ಗಳಿಗೆ ನಾವು 30 ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ. ಅದರಲ್ಲಿ ಏನಾದರೂ 30 ಬೇಡಿಕೆಗಳಲ್ಲಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ಅಂತ, ಯಾಕೆಂದರೆ ಈಗಾಗಲೇ 5 ಗ್ಯಾರಂಟಿಗಳನ್ನ ಅವರು ಜಾರಿಗೊಳಿಸಿದ್ದಾರೆ. ಅದಾದ ನಂತರ ನಮ್ಮ ಅದನ್ನು ಗಣನೆಗೆ ತಗೊಳ್ಬೋದು, ತಗೊಳ್ಬೇಕು ಅಂತ ನಾವೆಲ್ಲ ಒತ್ತಡ ಮಾಡಿದ್ದೀವಿ. ಎಲ್ಲ ಸಂಘಟನೆಯವ್ರಿಗೂ ಒಂದೇ ಇದೆ, ಯಾಕಂದರೆ ನಾನು 40 ವರ್ಷದಿಂದ ಈ ಹೋರಾಟದಲ್ಲಿ ನೋಡ್ಕೊಂಡು ಬಂದಿರೋಂಥವ್ನು. ಇವಾಗ ನಾನು ಕೂಡ ಒಂದು ಸಂಘನ ಕಟ್ಟಿ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಚಾಲಕರ ವೇದಿಕೆ ಅಂತ ಕಟ್ಟಿ 25 ವರ್ಷಗಳಾಗಿದೆ. ಈ 25 ವರ್ಷದಿಂದ ನಮ್ಮ ಕೈಗಳಾಗಿದ್ದನ್ನು ನಾವು ಮಾಡಿ ಸರ್ಕಾರಕ್ಕೆ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಆದಷ್ಟು ಡ್ರೈವರ್ಗಳಿಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೂ ಜೀವನಕ್ಕೆ ಒಂದು, ಅವ್ರ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಇರ್ಬೋದು. ಇವೊಂದು ದಿವಸ ಭಾರಿ ಕಷ್ಟ ಇದೆ ಜೀವನ ಮಾಡೋದಕ್ಕೆ, ಯಾಕೆಂತಂದ್ರೆ ನೀವು ಬಸ್ಗಳನ್ನೆಲ್ಲ ಫ್ರೀ ಬಿಟ್ಬಿಟ್ಟಿದ್ದಾರೆ. ಫ್ರೀ ಬಿಟ್ಟಮೇಲೆ ಏನಾಗಿದೆ, ಅಲ್ಲಿಂದ ರೂರಲ್ಗಳಲ್ಲಿ ಸಾಕಷ್ಟು ಏಟ್ ಬಿದ್ದಿದೆ. ಯಾಕೆಂದರೆ ಹಳ್ಳಿಗಳ ಜನಗಳಿಗೆ ಇಲ್ಲ, ಅಲ್ಲಿ ಆಟೋ ಓಡಿಸಿರೋ ಟಮ್ ಟಮ್ ಗಾಡಿಗಳು ಇದೆಲ್ಲ ನೋಡ್ತಾ ಇದೆ. ಎಷ್ಟೋ ಜನ ಇವತ್ತು ದಿವಸ ಆಟೋರಿಕ್ಷಾ ಡಿಪಾರ್ಟ್ಮೆಂಟ್ ಬಿಟ್ಟು ತರಕಾರಿ ಮಾರಕ್ಕೆ ಹೋಗ್ತಾಯಿದ್ದಾರೆ. ಆ ಪರಿಸ್ಥಿತಿಗೆ ಬಂದಿದ್ದೆ. ದಯವಿಟ್ಟು ನಮ್ಮನ್ನು ಉಳಿಸಿ, ನಮಗೂ ಏನಾದರೂ ಒಂದು ರೀತಿಯಲ್ಲಿ ಒಂದು ಕಮಿಟಿ ಸಮಿತಿ ಮಾಡಿ, ಸಮಿತಿ ಒಳಗಡೆ ಒಂದು ಇದನ್ನು ಮಾಡಿ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಡ್ರೈವರ್ಗಳಿಗೆ ಒಳ್ಳೇದು ಮಾಡ್ತದೆ ಈ ಸರ್ಕಾರ ಅಂತ ನಂಬಿಕೆ ಇಟ್ಟಿದ್ವಿ. ದಯವಿಟ್ಟು ಇದನ್ನು ಸರ್ಕಾರ ಕಿವಿಗೊಡಬೇಕು ಈ ವಿಷಯದ.